ವೈಟ್ ಕಲರ್ ವೈಟ್ ಏಂಜಲ್ ಫೋರ್ಡ್ ಫಿಗೋ ಟೈಟನ್ ಎಂ ವೆಹಿಕಲ್ ಸರ್. ಸುಮಾರು ಜನ ಹೇಳ್ತಾರೆ ಎರಡೂವರೆಗೆ ಸಿಗತ್ತೆ 2:40 ಅಣ್ಣ, ಒಂದ್ಸಲ ಬಂದ್ ಗಾಡಿ ನೋಡಿ ಅಣ್ಣ, ಆವಾಗ ಗೊತ್ತಾಗತ್ತೆ. ಬಿರಿಯಾನಿ ನೋಡ್ತಾ ಇರೋದು, ಪುಳ್ಳೆಗರೆ ನೋಡ್ತಾ ಇರೋದು ಗೊತ್ತಾಗತ್ತೆ. ಒಂದ್ಸಲ ಬಂದ್ ಗಾಡಿ ನೋಡಿ. ಬೇರೆಯವ್ರು ನಿಮ್ಗೆ 420,000 ಕೊಡ್ತಾರೆ, 390,000 ಕೊಡ್ತೀನಿ, ಬೇಕಾದ್ರೆ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಇದು ತಮ್ಮ ಸ್ಕೋಡಾ ಫ್ಯಾಬಿಯಾ, ಇದು ಕೂಡ ಎಲಿಗೆನ್ಸ್ ಸ್ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್, 4 ಮ್ಯಾಗ್ವೀಲ್ ಇದೆ ಸರ್. ಒಂದ್ ಕಮ್ಮಿ ಬಜೆಟ್ ಅಲ್ಲಿ ಸರ್ ಗಾಡಿ ಬೇಕಾ? ಒಂದ್ ಚೀಟಿ ಹಾಕಿರ್ತೀರಾ? ಅಷ್ಟೇ ಚೀಟಿ ಅಮೌಂಟ್ ತಗೊಂಡ್ರೆ ಒಂದ್ ಕಾರ್ ಕೊಡ್ತೀನಿ ಸರ್, ನೋಡ್ಕೊಳ್ಳಿ ಹೆಂಗಿದೆ ಅಂತ. ಚೆವರ್ಲೆಟ್ ಸ್ಪಾರ್ಕ್, ಜಾಸ್ತಿ ಡೌಗಳು ನಾನು ಮಾಡಲ್ಲ. ಏನಿದೆ ಒರಿಜಿನಲ್ ಹೇಳ್ತೀವಿ, ಸ್ಟ್ರೇಟ್ ಫಾರ್ವರ್ಡ್ ಬಿಸ್ನೆಸ್ ತಗೋತೀವಿ. 5,000 ಪ್ರೀತಿಯಿಂದ ತಗೋತೀನಿ. ಇಲ್ಲ ಸರ್ ಕೊಳ್ಳೇಬೇಕು, ನಂಗೆ ಏನ್ ಸೇರಿಸ್ತಾ ಇಲ್ಲ ಸರ್. ಇದು ವಿತ್ NOC ಬೇಕಂದ್ರೆ 1.5 ಲಕ್ಷ ಸರ್. ಒಂದು ಫಿಯೆಟ್ ಪುಂಟೋ ಇದೆ ಸರ್, 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ, 20-22 ಮೈಲೇಜ್ ಕೊಡುತ್ತೆ. ಪೆಟ್ರೋಲ್ ಗಾಡಿ ಸರ್, 14 ಮಾಡಲ್ ಸೆಕೆಂಡ್ ಓನರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಒಂದೇ ಒಂದ್ ಬೆಲೆ ಸರ್, 2,75,000 ಸರ್ ಫೈನಲ್ ಪ್ರೈಸ್. 12 ಮಾಡಲ್ ಗಾಡಿ ಹೈಟ್ ಅಂತ ತಗೊಳಕ್ ಹೋದ್ರೆ ಆ ಬೆಲೆ ಕೊಡ್ತಾರೆ. ನೋಡ್ರಿ ಹೆಂಗಿದೆ, ಚಾಕ್ಲೇಟ್ ಕಲರ್ ಗಾಡಿ, ಸಖತ್ ಆಗಿದೆ ಗಾಡಿ, ಏನ್ ಮಾತಾಡಂಗಿಲ್ಲ. 2010 ಮಾಡಲ್ ಸಿಂಗಲ್ ಓನರ್, 50,000 ಓಡಿರೋದು ರೆಕಾರ್ಡೆಡ್ ಪೆಟ್ರೋಲ್ ಗಾಡಿ ವಿತ್ NOC ಬೇಕಾ ಸರ್? ಇದು ಪ್ರೈಸ್ ಒಂದೇ ಬೆಲೆ ಹೇಳ್ತೀನಿ ಸರ್, 1,80,000 ಕೊಡ್ತೀನಿ. 350,000 ಕೊಡ್ತೀವಿ ಸರ್. ಸ್ವಾಗತ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದ್ರೆ ಇದು ನಮ್ಮ ಬಜಾರ್, ನಾನ್ ಪ್ರೀತು, ಅಂಡ್ ಇವತ್ತು GS ಕಾರ್ ವರ್ಲ್ಡ್ ಬಂದಿದ್ದೀನಿ. ಆಲ್ಮೋಸ್ಟ್ ಬರೋ ರೀಸನ್ ಏನು ಅಂದ್ರೆ ಒಂದು ಒಳ್ಳೆ ಬಜೆಟ್ಗೆ ಒಳ್ಳೆ ಕಾರ್ಗಳು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಬಂದಿದ್ದೀನಿ ಸರ್. ಇವತ್ತು ಕಡಿಮೆ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಮಾಡುತ್ತೆ ಸರ್? ಇವತ್ತು 140,000 ಇಂದ ಸ್ಟಾರ್ಟಿಂಗ್ ಇದೆ, ಎಂಡ್ ಅಂತೂ ಇಲ್ಲ. ಯಾವ ಗಾಡಿ ಬೇಕಾದರೂ ಅರೇಂಜ್ ಮಾಡಿ ಕೊಡ್ತೀವಿ. ಒಂದು ಲೇಟೆಸ್ಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸರ್, ನಿಮಗೆ ಇವಾಗ ಗೊತ್ತಾಗತ್ತೆ. ಒಂದು 10-12 ದಿವಸದಲ್ಲಿ ಶೋರೂಮ್ ಶಿಫ್ಟ್ ಮಾಡ್ತಾ ಇದ್ದೀನಿ, ಅದು ಅರ್ಕೆರೆ ಸಿಗ್ನಲ್ ಹತ್ರ. ಲೇಟರ್ ಆನ್ ಒಂದು 15-20 ದಿವಸ ಆದಮೇಲೆ ತಿರ್ಗಾ ಒಂದು ವೀಡಿಯೋ ಮಾಡೋಣ, ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಸೊ ಇವಾಗ ಸದ್ಯಕ್ಕೆ ಸರ್ ಒಂದು ಆಫರ್ ಅಂತ ಹೇಳ್ತೀನಿ, ದಸರಾ ಸ್ಪೆಷಲ್ ಆಫರು ಮತ್ತು ಕ್ಲಿಯರೆನ್ಸು, ಸ್ಟಾಕ್ ಕ್ಲಿಯರೆನ್ಸ್ ಮಾಡೋದು ಒಂದು ಆಫರ್ ಕೊಡ್ತಾ ಇದ್ದೀನಿ. ಎಲ್ಲ ಗಾಡಿಗೆ ಫಸ್ಟ್ ಆಫ್ ಆಲ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಮತ್ತು ಎಲ್ಲ ಗಾಡಿಗೆ ಕಂಪೇರಬಲ್ ಇಡೀ ಬೆಂಗಳೂರಿಗೆ, ನಾನು ಇಡೀ ಕರ್ನಾಟಕ ಹೇಳ್ತೀನಿ, 30,000 ರೇಟಲ್ಲಿ ಗಾಡಿ ಕಡಿಮೆ ಕೊಡ್ತಾ ಇರೋದು. ಎಲ್ಲ ನೋಡ್ಕೊಂಡು ಆಮೇಲೆ ಬನ್ನಿ, ಪರವಾಗಿಲ್ಲ. ಈ ರೇಟ್ ಹೇಳಿರೋದೇ ಫಸ್ಟ್ ಆಫ್ ಆಲ್ ಕಡಿಮೆ ರೇಟು, ಬೇಕಾದರೆ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಬರೀ ಸರ್ ಹೆಸರು ತೊಗೊಳ್ಳಿ, ಚಾನಲ್ ಹೆಸರು ತೊಗೊಂಡ್ರೆ ಸಾಕು, 5,000 ಮುಖಾನೇ ನೋಡೋಲ್ಲ ಸರ್. ಕರೆಕ್ಟ್ ಅಲ್ವಾ? ಯಾಕೆಂದರೆ ಇವರು ಹೊಸದ ಒಂದು ಶೋರೂಮ್ ಓಪನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸೊ ಹಳೆ ಸ್ಟಾಕ್ಸಲ್ಲೇ ಒಂದು ಒಳ್ಳೆ ಪ್ರೈಸ್ಗೆ ಕ್ವಾಲಿಟಿ ಕರೋದನ್ನು ಕಮ್ಮಿ ಪ್ರೈಸು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ಎಕ್ಸಿ ವೇರಿಯಂಟ್ ಬೇಕು ಅಂದರೆ ಎಕ್ಸಿ ವೇರಿಯಂಟ್ ಅದು ಸಿಗುತ್ತೆ. ಲೋ ಬಜೆಟ್ ಅಲ್ಲಿ ಬೇಕು ಅಂತಂದರೆ 100,000 ಎಷ್ಟು ಹೇಳಿದ್ರೆ ಸರ್? ಅದು ಸರ್ 140,000 ಇಂದ ಸ್ಟಾರ್ಟಿಂಗ್. ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಲೋನ್ ಬೇಕು ಅಂದರೆ ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಎಕ್ಸ್ಚೇಂಜು ಸರ್? ಎಕ್ಸ್ಚೇಂಜ್ ಇದೆ, ಬೈಯಿಂಗ್ ಇದೆ, ರಿಟರ್ನ್ ಎಲ್ಲ ಇದೆ ಸರ್ ನಮ್ಮ ಹತ್ರ. ಓಕೆ, ಏನು ಆಫರ್ ಕೊಡ್ತೀರಾ ಸರ್? ಆಫರ್ ನಿಮಗೆ ಬೆಲೆನೇ ಆಫರು, ಮತ್ತು ಈ ಗಾಡಿಗಳು ರಬ್ಬಿಂಗ್ ಪಾಲಿಶ್ ಆಗಿ ಸುಮಾರು ಗಾಡಿ ನೆನ್ನೆ ಮೊನ್ನೆ ಬಂದಿರೋ ಗಾಡಿನೂ ನಾನು ವೀಡಿಯೋ ಮಾಡಿದ್ದೀನಿ. ಇಲ್ಲಿ ನಾನು ಹೋಗೋವರೆಗೂ ಒಂದು ಬೆಸ್ಟ್ ಆಫರ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ನಾನು ಇಲ್ಲಿ ವೀಡಿಯೋ ಮಾಡಿರ್ತಾ ಇರೋದು. ಏನು ಹಳೆ ಜಾಸ್ತಿ ಹಳೆ ಸ್ಟಾಕ್ ಏನಿಲ್ಲ ಇದು. ಒಂದ್ಸಲ ಬಂದು ಗಾಡಿ ಇನ್ಸ್ಪೆಕ್ಷನ್ ಮಾಡಿ ತೊಗೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 10,000 ಕೊಡಿ ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ, 20,000 ಕೊಡಿ ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ, ಅವೆಲ್ಲ ತಮಾಷೆ ನನ್ನ ಹತ್ರ ಇಲ್ಲ ಸರ್. ಇರೋದು ಮಾತು ಹೇಳ್ತೀನಿ, ಲೋನ್ ಆಗೋದು ನಿಮ್ಮ ಪ್ರೊಫೈಲ್ ಮೇಲೆ. ಸುಮ್ಮನೆ ಕರೀತಾರೆ, 10,000-20,000 ಜೇಬಲ್ಲಿ ಹಾಕೊಂಡ್ತಾರೆ. ನೀವು ಪಾಪ ದೂರದಿಂದ ಬರ್ತೀರಾ, ಹುಬ್ಳಿ ಧಾರವಾಡ ಅಲ್ಲಿಂದ ಬರ್ತಾರೆ, ಇವರು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ತಾರೆ, ಅದು ಅಡ್ವಾನ್ಸ್ ಹೋಯ್ತು ಅಷ್ಟೇ. ಆ ಥರ ನಾನು ಮಾಡಲ್ಲ. ಇದೆಯಾ ಆಗತ್ತೋ ಆಗತ್ತೋ, ಇಲ್ಲ ಇಲ್ಲ, ವ್ಯವಹಾರ ಆದರೆ 5,000 ನನಗೆ ಸೇರ್ ಬರ್ತಾ ಇಲ್ಲ, ನೀವು ಕೊಳ್ಳೇಬೇಕಂತ ಫೈಟ್ ಮಾಡಿ ಪ್ರೀತಿಯಿಂದ ನಿಮ್ಮ ಜೇಬಿಂದ ತೆಗಿತೀನಿ ನಾನು, ಅದು ವ್ಯವಹಾರ. ಇವತ್ತು ಗಾಡಿ ಕೊಟ್ಬಿಟ್ಟು ನಾಳೆ ನೀವು ಯಾರು ನಾವು ಅಂತ ಆ ಥರ ವ್ಯವಹಾರ ಇಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ನಿಮಗೆ ಪೂರ್ತಿ ಲೋನು ಆಗ್ಬೋದು, ನಿಮ್ಮ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಅದು. ಮತ್ತು ಇನ್ಸ್ಟಂಟ್ ಲೋನ್ ಅಂತಾರೆ ಸರ್, ಬೇರೆಯವರು ಪ್ರೈವೇಟ್ ಲೋನ್ ಅಂತೀನಿ, ನಾನು ಇನ್ಸ್ಟಂಟ್ ಲೋನ್ ಅಂತೀನಿ. ಯಾಕಂದರೆ ನಾನು ಆನ್ ಸ್ಪಾಟ್ ಮಾಡಿಕೊಡ್ತೀನಿ ಅದು. ಆ ಮಾಡೆಲ್ ಗಾಡಿ ನೀವು ಇಷ್ಟ ಪಡ್ಕೊಳ್ಳಿ, ನಿಮಗೆ ಅಲ್ಲೇ ಇವಾಗಲೇ ಆನ್ ಸ್ಪಾಟಲ್ಲೇ ಹೇಳ್ಬಿಡ್ತೀನಿ ಎಷ್ಟು ಅಮೌಂಟ್ ಸಿಗತ್ತೆ ಅಂತ. ಬಟ್ ಅದಕ್ಕೆ ಏನಂದರೆ ವಿತಿನ್ 15-20 ಕಿಲೋಮೀಟರ್ಸ್, 15-20 ಕಿಲೋಮೀಟರ್ ರೇಡಿಯಸಲ್ಲೇ ಲೋನ್ ಆಗೋದು ಅದು, ಅದರಿಂದ ಜಾಸ್ತಿ ಆಗಲ್ಲ. ಅದು ಪ್ರೈವೇಟ್ ಲೋನ್ ಅದು. ಆಲ್ ಓವರ್ ಕರ್ನಾಟಕ ಬ್ಯಾಂಕ್ ಲೋನ್ ಕೊಡ್ತಾರೆ. ಬ್ಯಾಂಕ್ ಲೋನ್ ನಿಮಗೆ 2011 ಈ 2011 ಮಾಡೆಲಿಂದ ಬ್ಯಾಂಕ್ ಲೋನ್ ಆಗೋದು, ಅದೊಂದು ಕ್ಲಾರಿಟಿ ಕೊಡ್ತೀನಿ ಸರ್. ಸೊ ಓಕೆ, ಇನ್ನೊಂದು ಇಲ್ಲಿ ಬಂದಷ್ಟು ಯಾರು ತಗೊಳ್ಳಿ ಅಂತೇಳಿ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೆ ಅದು ನಿಮ್ಗೆ ಗೊತ್ತಾಗಂದ್ರೆ ಅವರು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ ಅದಾದ್ಮೇಲೆ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸಿ ಬೇಕಾದ್ರೆ ಗಾಡಿ ತಗೋದು, ಕರೆಕ್ಟ್ ಅಲ್ವಾ ಸರ್? ಹೌದು ಸರ್, ಒಂದ್ಸತಿ ಇಲ್ಲ ಟೆಸ್ಟ್ ಡ್ರೈವ್, 2 ಸತಿ ತಗೊಳ್ಳಿ, 3 ಸತಿ ತಗೊಳ್ಳಿ, 1 ಗಾಡಿ ಅಲ್ಲ 10 ಗಾಡಿ ಕೊಡ್ತೀನಿ ತಗೊಳ್ಳಿ, ನಾವು ಇರೋದಕ್ಕೆ ಅದಕ್ಕೆ. ಒಂದ್ಸಲ ನೀವು ಗಾಡಿ ಟೆಸ್ಟ್ ಡ್ರೈವ್ ನೋಡಿಬಿಟ್ರೆ ಇಲ್ಲಿ ಬರೋ ಮುಂಚೆ ಬೇರೆ ಕಡೆ ಹೋಗ್ಬಿಟ್ಟು ನೋಡ್ಕೊಂಡೇ ಬನ್ನಿ, ಚಾಲೆಂಜ್ ಮಾಡ್ತಾ ಇದ್ದೀನಿ. ಫಸ್ಟ್ ನಮ್ಮ ಹತ್ರನೇ ಬನ್ನಿ ಅಂತ ನಾನು ಯಾವತ್ತವರೆಗೂ ಹೇಳಲ್ಲ, ನೋಡ್ಕೊಳ್ಳಿ.
ಎಲ್ಲ ಬರೆದ್ಬಿಟ್ಟು ನಿಮಗೆ ನ್ಯಾಪ್ ಆಗಿದ್ರೆ ಇಟ್ಕೊಂಡು ಬನ್ನಿ, ಇಲ್ಲಾಂದರೆ ಬರ್ತ್ಕೊಂಡು ಬಂದುಬಿಡಿ. ಏನು ಡಾಕ್ಯುಮೆಂಟ್ ಏನಿದೆ ಅವನ ಹತ್ರ, ಡಾಕ್ಯುಮೆಂಟ್ ಏನಿದೆ, ಗಾಡಿ ಏನು ಕಂಡೀಷನ್ನು, ಏನು ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದು ನಮ್ಮ ಗಾಡಿ ನೋಡಿ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಎಲ್ಲ ಏನಿದೆ ಫ್ಯಾಕ್ಟ್. ನಾನು ಏನು ಮಾತಾಡ್ತಿದ್ದೀನಿ ಅದೇ ರೀತಿ ಇಲ್ಲೇ ಮಾತಾಡೋದು, ಇದೇ ಥರ ಸರ್ವಿಸ್ ಕೊಡೋದು, ಡೌಗಳು ನಮ್ಮ ಹತ್ರ ಇಲ್ಲ. ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್. ನಮ್ಮದು ಬ್ಯಾಂಗ್ಳೂರು ಜಯನಗರಲ್ಲೇ ಶೋರೂಮ್ ಇರೋದು ಇವಾಗ. ಅಟ್ ಪ್ರೆಸೆಂಟು ನಿಮ್ಹಾನ್ಸ್ ಹಾಸ್ಪಿಟಲ್ ಇದೆ, ಅದು ಪಕ್ಕದಲ್ಲೇ ನಮ್ಮ ಶೋರೂಮ್ ಇರೋದು ಸರ್. ನಿಮ್ಹಾನ್ಸು ಎಲ್ಲರಿಗೆ ಗೊತ್ತು, ಮಕ್ಳಿಗೆ ಗೊತ್ತು ನಿಮ್ಹಾನ್ಸ್ ಎಲ್ಲಿದೆ ಅಂತ. ಸೊ ನಮ್ಮದು ಶೋರೂಮ್ ಇರೋದು ಬೆಂಗಳೂರು ಜಯನಗರ ಫಸ್ಟ್ ಬ್ಲಾಕು ಭೈರಸಂದ್ರ ಮೇನ್ ರೋಡಲ್ಲೇ. ನಿಮ್ಹಾನ್ಸ್ ಹಾಸ್ಪಿಟಲ್ ಒಂದು ಲ್ಯಾಂಡ್ ಮಾರ್ಕು, ಮತ್ತು ವೆಲ್ನೆಸ್ ಫಾರ್ ಎವರ್ ಅಂತ ಒಂದು ಫಾರ್ಮಸಿ ಇದೆ, 24 hours ಫಾರ್ಮಸಿ, ಅದರ ಆಪೋಸಿಟ್ ನಮ್ಮ ಶೋರೂಮ್ ಸರ್. ಓಕೆ, ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಆಗ್ತಿದೆ ಅಲ್ಲ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಇನ್ನೂ ಫುಲ್ ಇನ್ಫಾರ್ಮೇಷನ್ ತೊಗೊಂಡು ಬರ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್, ಬನ್ನಿ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ. ಸರ್ ಮೊದಲನೇ ಗಾಡಿ ಹೇಳ್ಬಿಡಿ ಹೇಗೆ ಸರ್? ಮೊದಲನೇ ಗಾಡಿ ನೋಡಿ ಹೆಂಗಿದೆ ಅಂತ, ವೈಟ್ ಕಲರ್, ವೈಟ್ ಏಂಜಲ್, ಫೋರ್ಡ್ ಫಿಗೋ ಟೈಟಾನಿಯಂ ವೆಹಿಕಲ್ ಸರ್. ಫಸ್ಟ್ ಆಫ್ ಆಲ್ ಇದು ಹೇಳ್ಬಿಡ್ತೀನಿ ನೋಡಿ, ಡೀಸೆಲ್ ಇದು, 20, 22, 24 ವರೆಗೂ ಮೈಲೇಜ್ ಕೊಡುತ್ತೆ. 4 ಟೈರ್ ನೋಡಿ ಮ್ಯಾಗ್ವೀಲ್ ಇರೋದು, 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಸಿಸ್ಟಮ್, ಲೆದರ್ ಸೀಟು ಎಲ್ಲ ಬರುತ್ತೆ ಗಾಡಿಗೆ. ಸಖತ್ತಾಗಿದೆ ಗಾಡಿ, ಕಂಪನಿಯಲ್ಲಿ ಮೇಂಟೈನ್ ಆಗಿರೋ ಗಾಡಿ ಸರ್. 1,32,000 ಓಡಿರೋದು ರೆಕಾರ್ಡೆಡ್, 100% ಆಕ್ಸಿಡೆಂಟ್ ಫ್ರೀ, ರಬ್ಬಿಂಗ್ ಪಾಲಿಶ್ ಆಗಿದೆ, ಸಿಂಗಲ್ ಸ್ಕ್ರಾಚ್ ಇಲ್ಲ, ತುಂಬ ಒಳ್ಳೆ ಮೇಂಟೈನ್ ಆಗಿರೋ ಗಾಡಿ. ಫೋರ್ಡ್ ಫಿಗೋ ಟೈಟಾನಿಯಂ ವೇರಿಯಂಟ್ ಅಂದರೆ ಟಾಪ್ ಎಂಡು, 2013 ಮಾಡಲು, ಸೆಕೆಂಡ್ ಓನರು, 1,32,000 ಹೊಡೆದಿರೋದು ರೆಕಾರ್ಡೆಡ್ ಟಾಪ್ ಎಂಡ್ ಸರ್. ಇದು ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ, ಮತ್ತು ಇನ್ಸ್ಟೆಂಟ್ ಲೋನ್, ಪ್ರೈವೇಟ್ ಲೋನ್ ನಾನು ಮಾಡಿಕೊಡ್ತೀನಿ, ಆನ್ ಸ್ಪಾಟ್ ಮಾಡಿಕೊಡ್ತೀನಿ, ಅದು ನಿಮಗೆ 1, 1, 20, 30 ಆರಾಮಾಗಿ ಮಾಡಿಕೊಡ್ತೀನಿ ಸರ್. ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್? ಪ್ರೈಸ್ ಕೋಟಿಂಗ್ ಇಟ್ಟಿಂಗ್ ಹೇಳ ಇಲ್ಲ ಫೈನಲ್ ಹೇಳ್ಬಿಡಲ್ಲ? ಫೈನಲ್ ಹೇಳ್ಬಿಡಿ. ಶಾಕ್ ಆಗ್ಬೇಕು ಸರ್, 2013 ಮಾಡಲ್ ಟಾಪ್ ಎಂಡ್ ಏರ್ ಬ್ಯಾಗ್ ಇರೋ ಗಾಡಿ, ಬರೀ 2,75,000. ಸುಮಾರು ಜನ ಹೇಳ್ತಾರೆ 2 ಸಿಗುತ್ತೆ, 2,40 ಅಣ್ಣ, ಒಂದ್ಸಲ ಬಂದ್ ಗಾಡಿ ನೋಡಿ ಅಣ್ಣ, ಆವಾಗ ಗೊತ್ತಾಗತ್ತೆ. ಬಿರಿಯಾನಿ ನೋಡ್ತಾ ಇರೋದು, ಪುಳ್ಳೆಗರೆ ನೋಡ್ತಾ ಇರೋದು, ಗೊತ್ತಾಗತ್ತೆ. ಒಂದ್ಸಲ ಬಂದ್ ಗಾಡಿ ನೋಡಿ ಸರ್. ಸ್ಕೋಡಾದಲ್ಲಿ ಒಂದು ತುಂಬಾ ಡಿಮಾಂಡೇಬಲ್ ಗಾಡಿ ರ್ಯಾಪಿಡ್ ಇದೆ, ಇದು ಕೂಡ ವೈಟ್ ಏಂಜಲ್. ಗಾಡಿ ಮಾತ್ರ ತುಂಬಾ ಸಖತ್ತಾಗಿದೆ, 4 ಟೈರ್ ಫ್ರೆಶ್, ಹೊಸ ಟೈರು, ಬೂಟ್ ಸ್ಪೇಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಟೈರ್ ಇದೆ, ಅದು ಕೂಡ ಹೊಸದಿರೋದು. ಗಾಡಿ ಅನ್ಟಚ್ ಗಾಡಿ, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಸಿಸ್ಟಮ್, ಲೆದರ್ ಸೀಟ್, ಸಿಂಗಲ್ ಏರ್ ಬ್ಯಾಗ್, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. 4 ಟೈರ್ ನೋಡಿದ್ರೆ ನೀವು ಫಿದಾ ಆಗ್ಬಿಡ್ತೀರಾ, ಬೂಟ್ ಸ್ಪೇಸ್ ತುಂಬಾ ದೊಡ್ಡದಿದೆ, ಎಕ್ಸ್ಟ್ರಾ ಟೈರ್ ಬಂದು ಅನ್ಯೂಸ್ಡ್, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ, ಮೈಲೇಜ್ ನಿಮಗೆ 20, 22 ಆರಾಮಾಗಿ ಬರುತ್ತೆ. ಡೀಸೆಲ್ ಗಾಡಿ, ತುಂಬಾ ಡಿಮಾಂಡೇಬಲ್ ಗಾಡಿ, ಪ್ರೀಮಿಯಂ ಕ್ವಾಲಿಟಿ ಗಾಡಿ, ನಿಮಗೆ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀನಿ. 2012 ಮಾಡಲ್, ಸೆಕೆಂಡ್ ಓನರ್, 98,000 ಓಡಿರೋದು ರೆಕಾರ್ಡೆಡ್. 3,90,000 ಕೊಡ್ತೀನಿ ಸರ್, ಬೇರೆಯವ್ರು ನಿಮ್ಗೆ 4,20,000 ಕೊಡ್ತಾರೆ, 3,90,000 ಕೊಡ್ತೀನಿ. ಬೇಕಾದ್ರೆ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ, ಎಷ್ಟಾಗತ್ತೆ ಬೇಗ ಬನ್ನಿ, ತಗೊಂಡು ಹೋಗ್ತಾ ಇರ್ಬೇಕಷ್ಟೇ. ಯಾವ ಮಾಡಿ ಸರ್ ಹೇಳಿದ್ರಲ್ಲಿ? 2012 ಮಾಡಲ್. ಲೋನ್ ಆಗುತ್ತೆ 12 ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ, ಪ್ರೈವೇಟ್ ಲೋನ್ ಕೂಡ ನಿಮ್ಗೆ ಆನ್ ಸ್ಪಾಟ್ 1.5 lakh ವರೆಗೂ ಮಾಡಿಕೊಡ್ತೀನಿ. ಹಾಗೆ ಮತ್ತೊಂದು ತಮ್ಮ ಇದಾನೆ, ಒಂದು ತಮ್ಮ ಅಣ್ಣ, ಇದು ತಮ್ಮ ಸ್ಕೋಡಾ ಫ್ಯಾಬಿಯಾ, ಇದು ಕೂಡ ಎಲಿಗೆನ್ ಸ್ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್, 4 ಮ್ಯಾಗ್ವೀಲ್ ಇದೆ, 2 ಏರ್ ಬ್ಯಾಗ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ ಸರ್. ಇದು ಡೋರ್ ಪ್ಯಾಡ್ ನಾನು ಹೊಸದ ಹಾಕಿರೋದು ಸರ್, 4 ಡೋರ್ ಪ್ಯಾಡ್ ಹೊಸದ ಹಾಕಿರೋದು, ಆ ತರ ಸರ್ವಿಸ್ ಇಲ್ಲಿ ಸಿಗೋದು ನಿಮ್ಗೆ ಜಿ ಎಸ್ ಕಾರ್ ಓಲ್ಡಲ್ಲಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಸಿಸ್ಟಮ್, ಲೆದರ್ ಸೀಟ್, 2 ಏರ್ ಬ್ಯಾಗ್ ಬರುತ್ತೆ, ಎಲಿಗೆನ್ಸ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, 15-16 ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ ಸರ್. ಪ್ರೈಸು? ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ, ಇನ್ಸ್ಟೆಂಟ್ ಲೋನ್ ಕೂಡ ನಿಮಗೆ 1:30, 1:40 ವರೆಗೂ ಆರಾಮಾಗಿ ಮಾಡಿಕೊಡ್ತೀನಿ. 2011 ಮಾಡಲ್, 2011 ಮಾಡಲ್ ಸೆಕೆಂಡ್ ಓನರ್, ಇದು ಕೂಡ 98,000 ಓಡಿರೋದು ರೆಕಾರ್ಡೆಡ್, ವಿತ್ ಎನ್ ಒ ಸಿ ಬೇಕಾ? 1,91,000 ಸಾಕು ಸರ್, 191 ಅಷ್ಟೇ, 1,91,000 ಕೊಡಿ ವಿತ್ ಎನ್ ಒ ಸಿ ಕೊಡ್ತೀನಿ, ಇಲ್ಲ ಕೆ ಎ ಮಾಡ್ಕೊಡ್ಬೇಕಾ? 2.5 lakh ಕೊಡ್ತೀನಿ ಟಾಪ್ ಎಂಡ್ ಗಾಡಿ, ಇಡೀ ಬೆಂಗಳೂರು ಕರ್ನಾಟಕಗೆ ಚಾಲೆಂಜ್, ಈ ತರ ಗಾಡಿ ಸಿಗಕ್ಕೆ ಸಾಧ್ಯನ ಇಲ್ಲ ಸರ್. ಒಂದ್ ಕಮ್ಮಿ ಬಜೆಟ್ ಅಲ್ಲಿ ಸರ್ ಗಾಡಿ ಬೇಕಾ? ಒಂದ್ ಚೀಟಿ ಹಾಕಿರ್ತೀರಾ? ಅಷ್ಟೇ ಚೀಟಿ ಅಮೌಂಟ್ ತಗೊಬಂದ್ರೆ ಒಂದ್ ಕಾರ್ ಕೊಡ್ತೀನಿ ಸರ್, ನೋಡ್ಕೊಳ್ಳಿ ಹೆಂಗಿದೆ ಅಂತ. ಚೆವರ್ಲೆಟ್ ಸ್ಪಾರ್ಕ್, 4 ಟೈರ್ ಫ್ರೆಶ್ ಆಗಿರೋದು, 58,000 ಓಡಿರೋದು, 2008 ಮಾಡಲ್ ಸೆಕೆಂಡ್ ಓನರ್, ಚೆವರ್ಲೆಟ್ ಸ್ಪಾರ್ಕ್, ಪೆಟ್ರೋಲ್ ವೇರಿಯಂಟ್, 17-18 ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರೋದು, ಎಸಿ ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಇದಕ್ಕೆ ಲೋನ್ ಆಗಲ್ಲ, ಪ್ರೈವೇಟ್ ಲೋನು ಆಗಲ್ಲ. ಏನಿದೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ, ಜಾಸ್ತಿ ಡೌಗಳು ನಾನು ಮಾಡಲ್ಲ. ಏನಿದೆ ಒರಿಜಿನಲ್ ಹೇಳ್ತೀವಿ, ಸ್ಟ್ರೇಟ್ ಫಾರ್ವರ್ಡ್ ಬಿಸ್ನೆಸ್ ತಗೋತೀವಿ, 5,000 ಪ್ರೀತಿಯಿಂದ ತಗೋತೀನಿ. ಇಲ್ಲ ಸರ್ ಕೊಳ್ಳೇಬೇಕು, ನನಗೆ ಏನು ಸೇರಿಸ್ತಾ ಇಲ್ಲ, ಆ ಥರ ವ್ಯವಹಾರ ಇಲ್ಲಿ ಜಿ ಎಸ್ ಕಾರ್ ವರ್ಲ್ಡಲ್ಲಿ ಆಗೋದು. 2008 ಮಾಡಲ್ ಸೆಕೆಂಡ್ ಓನರ್, 58,000 ಓಡಿದೆ ಸರ್. ಸರ್ ಬರೀ 1,40,000 ಸರ್, 1,40,000 ಕೊಡ್ತೀನಿ ಸರ್. ಮೈಲೇಜ್ ಎಲ್ಲ 18 ವರೆಗೂ ಕೊಡುತ್ತೆ ಸರ್, 1,000 cc ಇದು.
ಆರಾಮಾಗಿ ತಗೊಂಡು ಕಲಿಯಕ್ಕೋಸ್ಕರ ಮನೆ ಮುಂದೆ ಕಾರ್ ಇರುತ್ತೆ, ತಗೊಂಡು ಹೋಗ್ತಾ ಇರಬೇಕು, ಓಡಿಸ್ತಾ ಇರಬೇಕು ಅಷ್ಟೇ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತಹ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದ್ದೀಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವೀಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಸರ್ ನೆಕ್ಸ್ಟ್ ಮತ್ತೊಂದು ಸರ್ ನೋಡ್ಕೊಳ್ಳಿ, ಗಾಡಿ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀನಿ, ಒಂದು ಟೂ ವೀಲರ್ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ. 2009 ಮಾಡಲ್ ಸಿಂಗಲ್ ಓನರ್ ಮಾರುತಿ ಸುಜುಕಿ ವ್ಯಾಗನರ್, ಇದು ಕೂಡ 18 ಮೈಲೇಜ್ ಕೊಡುತ್ತೆ. ಟೂ ವೀಲರ್ ಮೇಂಟೈನ್ ಮಾಡ್ತಿರಲ್ಲ ಆ ತರ ಮೇಂಟೈನ್ ಮಾಡಬಹುದು. 4 ಟೈರ್ ಫ್ರೆಶ್ ಕಂಡೀಷನ್ ಅಲ್ಲಿ ಇದೆ. 2009 ಮಾಡಲ್ ಸಿಂಗಲ್ ಓನರ್, 70,000 ಓಡಿದೆ. LXI ಸರ್ ಇದು, ಪವರ್ ವಿಂಡೋ ಇದಕ್ಕೆ ಬರಲ್ಲ, ಪವರ್ ಸ್ಟೇರಿಂಗ್ ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ತುಂಬಾ ಸಖತ್ತಾಗಿದೆ, ಇಂಟೀರಿಯರ್ ಕೂಡ ವಾಶ್ ಮಾಡಿಸ್ತೀವಿ ಸರ್, ನಾವು ಕೆಮಿಕಲ್ ವಾಷಿಂಗ್ ಎಲ್ಲ ಮಾಡ್ತೀವಿ. ಹೊಸ ಗಾಡಿ ತಗೋತಿರಲ್ಲ ಆ ತರ ಫೀಲ್ ಬರುತ್ತೆ ಸರ್ ಗಾಡಿ. ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? ಇದು ವಿತ್ NOC ಬೇಕಂದ್ರೆ 1.5 ಲಕ್ಷ ಸರ್. ಕೆ ಎ ಬೇಕಂದ್ರೆ 1,90,000 ಕೊಡ್ತೀವಿ. ಗಾಡಿ ಒಂದ್ಸಲಿ ಬಂದು ನೋಡ್ಕೊಳ್ಳಿ, ಹೊಸ ಬ್ಯಾಟ್ರಿ ಹಾಕ್ಸಿದೀನಿ, ಗಾಡಿ ಬಂದು ಬಿಟ್ಟೇ ಹೋಗಲ್ಲ ನೀವು ಆ ಬಜೆಟ್ ಅಲ್ಲಿ. ಗಾಡಿ ನಿಮ್ಗೆ ಈ ತರ ವ್ಯಾಗನರ್ ಸಿಗಕ್ಕೆ ತುಂಬಾ ಕಷ್ಟ ಬಜಾರ್ ಅಲ್ಲಿ. ನೆಕ್ಸ್ಟ್ ಗಾಡಿ, ಮತ್ತು ನಮ್ಮ ಹತ್ರ ಒಂದು ಫಿಯಟ್ ಪುಂಟೋ ಇದೆ ಸರ್. 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ, 20-22 ಮೈಲೇಜ್ ಕೊಡುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ, 100% ಆಕ್ಸಿಡೆಂಟ್ ಫ್ರೀ, ಮತ್ತು ಓಡೋಮೀಟರ್ ಓಡಿರೋದು ರೆಕಾರ್ಡೆಡ್. 1,16,000 ಓಡಿರೋದು ರೆಕಾರ್ಡೆಡ್ ಸರ್. ಗಾಡಿದ ಇಂಟೀರಿಯರ್ ನೋಡಿ, ಹೆಂಗ್ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡೋರೆ, ಇವರೇ ಕೊಡೋದು ಇಂಜಿನ್ ಸ್ವಿಫ್ಟ್ ಅವ್ರಿಗೆ. ಗಾಡಿ ಮಾತ್ರ ಏನ್ ಮಾತಾಡಂಗಿಲ್ಲ ಸರ್, ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು. 2013 ಮಾಡಲ್ ಸಿಂಗಲ್ ಓನರ್, 1,16,000 ಓಡಿದೆ. ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? ಪ್ರೈಸ್ ನಿಮ್ಗೆ ಬರೀ 2,65,000 ಕೊಟ್ರೆ 2013 ಮಾಡಲ್ ಡೀಸೆಲ್ ಗಾಡಿ ಫಿಯಟ್ ಪಂಟೋ ಕೊಡ್ತೀವಿ, ಎಲ್ಲೂ ಸಿಗಕ್ಕೆ ಚಾನ್ಸ್ ಇಲ್ಲ ನಿಮ್ಗೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ಸರ್. ಸರ್ ನೆಕ್ಸ್ಟ್ ಮತ್ತೊಂದು ಒಂದು ಚಿಕ್ಕ ಹ್ಯಾಚ್ ಬ್ಯಾಗ್ ತಗೊಳ್ಳೋ ಬೆಲೆಯಲ್ಲಿ ಒಂದು ಒಳ್ಳೆ ಸಿಡಾನ್ ಕೊಡ್ತೀನಿ ಸರ್. 2014 ಮಾಡಲ್ ಚೆವರ್ಲೆಟ್ ಸೇಲ್, ಸಿಂಗಲ್ ಇಯರ್ ಬ್ಯಾಗ್ ಸಮೇತ ಬರುತ್ತೆ. ಪೆಟ್ರೋಲ್ ಗಾಡಿ, 4 ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡೋರೆ, ಗಾಡಿನ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. 15-16 ಆರಾಮಾಗಿ ಮೈಲೇಜ್ ಕೊಡುತ್ತೆ, ಡ್ರೈವಿಂಗ್ ಮೇಲೆ ಡಿಪೆಂಡ್ ಅದು. 2014 ಮಾಡಲ್ ಸೆಕೆಂಡ್ ಓನರ್, 79,000 ಓಡಿರೋದು ರೆಕಾರ್ಡೆಡ್. ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ, 100% ಆಕ್ಸಿಡೆಂಟ್ ಫ್ರೀ, ಮತ್ತು ಓಡೋಮೀಟರ್ ಓಡಿರೋದು ಜಿನೀನು ಸರ್. ಎಲ್ಲಾ ಪಾರ್ಟ್ ಸಿಗತ್ತೆ ಸರ್, ಏನು ಪಾರ್ಟ್ ಸಿಗಲ್ಲ ಅಂತ ಏನಿಲ್ಲ. ಸುಮಾರು ಜನ ಗಾಬರಿ ಆಗ್ಬಿಡ್ತಾರೆ, ಚೆವರ್ಲೆಟ್ದು ಪಾರ್ಟ್ ಸಿಗಲ್ಲ ಪಾರ್ಟ್ ಸಿಗಲ್ಲ ಅಂತ. ನಾವ್ ಯಾಕೆ ಸುಮ್ಮನೆ ಮಾಡ್ತೀವಿ, ಬಂಡವಾಳ ಆಗ್ಬಿಟ್ಟು ನಾವು ತಗೋಬಾರದು. ಈ ತರ ಗಾಡಿಗೆ ಎಲ್ಲ ಪಾರ್ಟ್ ಸಿಗತ್ತೆ, ಏನಾರ ಕಾಂಟ್ಯಾಕ್ಟ್ ಬೇಕಂದ್ರೆ ನಾನಿದ್ದೀನಿ, ನನಗೆ ಫೋನ್ ಮಾಡಿ ಸಾಕು. ಪೆಟ್ರೋಲ್ ಗಾಡಿ ಸರ್, 14 ಸೆಕೆಂಡ್ ಓನರ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಒಂದೇ ಒಂದ್ ಬೆಲೆ ಸರ್, 2,60,000 ಕೊಡ್ತೀನಿ ಸರ್. 14 ಮಾಡಲ್ ಗಾಡಿ, 3 ಅಂತ ಕಡಿಮೆ ಕೊಡಲ್ಲ ಯಾರು. ನಾನು 2,60,000 ಕೊಡ್ತೀನಿ, ಅದು ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ, ಒಂದ್ಸಲಿ ಬಂದು ನೋಡ್ಕೊಳ್ಳಿ. ಓಕೆ ಸರ್, ನೆಕ್ಸ್ಟ್ ಹಾಗೆ ಸರ್? ಹಾಗೆ ನಮ್ಮ ಒಂದು ನೆಕ್ಸ್ಟ್ ನಮ್ಮ ಹತ್ರ ಒಂದು ಫಿಯಟ್ ಲೀನಿಯಾ ಇದೆ ಸರ್, ಅದು ಟಿ ಜೆಟ್ ಅಂದ್ರೆ ಟಾಪ್ ಎಂಡ್ ಸರ್. ಓಕೆ, ಟಾಪ್ ಪೆಟ್ರೋಲ್ ಗಾಡಿ, 4 ನಿಮ್ಗೆ ಮ್ಯಾಗ್ವೀಲ್ ಇರೋದು, 100% ಬಟನ್ ಇರೋದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ACಸಿಸ್ಟಮ್, ಲೆದರ್ ಸೀಟು, 2 ಇಯರ್ ಬ್ಯಾಗ್ ಇದೆ, ಹಿಂದೆ ಸ್ಪಾಯ್ಲರ್ ಕೂಡ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಬೂಟ್ ಸ್ಪೇಸ್ ತುಂಬಾ ದೊಡ್ಡದಿದೆ. ಫಿಯಟ್ ಲೀನಿಯಾ ಅಂದ್ರೆ ಸುಮಾರು ಜನಕ್ಕೆ ಇಷ್ಟ ಸರ್, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಒಳ್ಳೆ ಸಕ್ಸಸ್ ಗಾಡಿ ಸರ್ ಇದು, ಮೇಂಟೈನ್ ಆರಾಮಾಗಿ ಮಾಡ್ಬೋದು, ಏನ್ ಟೆನ್ಷನ್ ಇಲ್ಲ, ಎಲ್ಲ ಪಾರ್ಟ್ಸ್ ಕೂಡ ಸಿಗುತ್ತೆ. 14-15 ಮೈಲೇಜ್ ಕೊಡುತ್ತೆ, ಡ್ರೈವಿಂಗ್ ಮೇಲೆ ಡಿಪೆಂಡ್. 2012 ಮಾಡಲ್ ಸಿಂಗಲ್ ಓನರ್, 1,11,000 ಓಡಿರೋ ರೆಕಾರ್ಡೆಡ್. ನಾವು ಇಲ್ಲಿ ಟ್ಯಾಂಪರಿಂಗ್ ಇಂಪರಿಂಗ್ ಏನು ಮಾಡಲ್ಲ, ಆಕ್ಸಿಡೆಂಟ್ ಗಾಡಿಗಳು ಮಾಡಲ್ಲ ಸರ್. ಒಂದೇ ಒಂದ್ ಬೆಳೆ ಹೇಳ್ತೀನಿ ಸರ್, 2,75,000 ಸರ್ ಫೈನಲ್ ಪ್ರೈಸ್. 12 ಗಾಡಿ ಹೈಟ್ ಅಂತ ತಗೊಳಕ್ ಹೋದ್ರೆ ಆ ಬೆಲೆ ಕೊಡ್ತಾರೆ. ನಾನು ಲೀನಿಯಾ ಕೊಡ್ತೀನಿ ದೊಡ್ಡ ಗಾಡಿ, ಅದು ಮ್ಯಾಗ್ವಿಲ್ ಏರ್ ಬ್ಯಾಗ್ ಇರೋ ಗಾಡಿ ಕೊಡ್ತೀನಿ. ಚಾಲೆಂಜ್ ಮಾಡ್ತೀನಿ, TZ ಇಂಜಿನ್ ಇದು, TZ. ಬನ್ನಿ ಬೇಗ, ಎಷ್ಟಾಗತ್ತೆ ಬೇಗ ಒಂದ್ಸಲಿ ಟೆಸ್ಟ್ ಡ್ರೈವ್ ತಗೊಂಡು ಆರಾಮಾಗಿ ತಗೊಂಡೋಗ್ತೀರಾ, ಬಿಟ್ಟೆ ಹೋಗಲ್ಲ ಗಾಡಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಸ್ವಿಫ್ಟ್ ಡಿಸೈರ ಸರ್? ಸರ್ ಇದು ಕೂಡ ತುಂಬಾ ಡಿಮಾಂಡೇಬಲ್ ಗಾಡಿ ಸರ್. 2010 ಮಾಡಲ್ ಸಿಂಗಲ್ ಓನರ್ ಸರ್, ಬರೀ 50,000 ಓಡಿದೆ ಸರ್. 50,000 ಗಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ ನಿಮ್ಗೆ. VXI ಇದು ಪೆಟ್ರೋಲ್ ಗಾಡಿ ಸರ್ ಇದು. ಪೆಟ್ರೋಲ್ ಹೌದು. 15-16 ಆರಾಮಾಗಿ ಮೈಲೇಜ್ ಕೊಡುತ್ತೆ, ಮೇಂಟೆನೆನ್ಸ್ ತುಂಬಾ ಹ್ಯಾಸಲ್ ಫ್ರೀ ಅಂತ ಹೇಳ್ಬೋದು. ನೋಡ್ರಿ ಹೆಂಗಿದೆ, ಚಾಕ್ಲೇಟ್ ಕಲರ್ ಗಾಡಿ, ಸಖತ್ತಾಗಿದೆ ಗಾಡಿ, ಏನ್ ಮಾತಾಡಂಗಿಲ್ಲ. 2010 ಮಾಡಲ್ ಸಿಂಗಲ್ ಓನರ್, 50,000 ಓಡಿರೋದು ರೆಕಾರ್ಡೆಡ್. ಪೆಟ್ರೋಲ್ ಗಾಡಿ ವಿತ್ NOC ಬೇಕಾ? 2,10,000 ಕೊಡ್ತೀನಿ ಸರ್ ಫೈನಲ್. ವಿತ್ NOC KA ಬೇಕಂದ್ರೆ 2,75,000. ಇನ್ನ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡೋಣ. ಬರೀ ಸರ್ ಚಾನಲ್ ಹೆಸರು ತಗೋಬಂದ್ರೆ ಸಾಕು, ಮೈ ಬಜಾರಿಂದ ಬಂದಿದ್ದೀವಿ ಸರ್ ಅಂತ ಹೇಳ್ಬಿಟ್ರೆ ಸಾಕು, 5,000 ಮುಖಾನೇ ನೋಡಲ್ಲ ನಾನು. ಎಷ್ಟಾಗತ್ತೆ ಬೇಗ ಬರಬೇಕು, ತಗೊಂಡೋಗ್ಬೇಕು ಸರ್. ಚೆವರ್ಲೆಟ್ ಟಾವಿಯೋ ಸರ್, ಕಮ್ಮಿ ಬಜೆಟಲ್ಲಿ ಕೊಡ್ತೀನಿ. 2006 ಮಾಡಲ್ ಫ್ರೆಶ್ FC ಇದೆ, ಆಲ್ರೆಡಿ ರನ್ನಿಂಗ್ ಇದೆ. 2006 ಮಾಡಲ್ ಸೆಕೆಂಡ್ ಓನರು,
ಓಡಿರೋದು 80,000 ಚಿಲ್ಲರೆ ಓಡಿರೋದು ರೆಕಾರ್ಡೆಡ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ, 4 ಮ್ಯಾಗ್ ವೀಲ್ ಬರುತ್ತೆ ನಿಮಗೆ, ಹಿಂದೆ ಸ್ಪಾಯ್ಲರ್ ಕೂಡ ಬರುತ್ತೆ. ಜಾಗ ಇಲ್ಲ ಅಂತ ಆಚೆ ಹಾಕಿದ್ದೀವಿ ಅಂತ ಸರ್, ಇದು ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ, ಬಟ್ ನೀವು ತಗೊಳ್ಳೋವಾಗ ಮತ್ತೊಂದು ಒಂದ್ಸಲ ರಬ್ಬಿಂಗ್ ಪಾಲಿಶ್ ಎಲ್ಲ, ವಾಷಿಂಗ್ ಎಲ್ಲ ಮಾಡಿಕೊಡ್ತೀನಿ. ಪೆಟ್ರೋಲ್ ಗಾಡಿ ಸರ್ ಇದು, ಸಖತ್ತಾಗಿದೆ ಗಾಡಿ, ಏನು ಮಾತಾಡೋಂಗಿಲ್ಲ. ಕಮ್ಮಿ ಬಜೆಟಲ್ಲಿ ಸರ್ ಕೊಡ್ತಾರೆ ಇದು, 2006 ಮಾಡಲ್ ಎಫ್ ಸಿ ರನ್ನಿಂಗ್ ಗಾಡಿ. ಪ್ರೈಸ್ ಎಷ್ಟಕ್ಕೆ ಸರ್? ಇದು ಪ್ರೈಸ್ ಒಂದೇ ಬೆಲೆ ಹೇಳ್ತೀನಿ ಸರ್, 180,000 ಕೊಡ್ತೀನಿ ಸರ್ ಫೈನಲ್. ಆಪ್ಷನಲ್ ಸರ್ ಇದು, ಆಸ್ಟಾದಲ್ಲಿ ಲಿಮಿಟೆಡ್ ಎಡಿಷನ್ ವಿತ್ ಸನ್ ರೂಫ್ ಬರೋದ್ ಗಾಡಿ ಇದು. 2009 ಮಾಡಲ್ ಥರ್ಡ್ ಓನರು, 84,000 ಓಡಿದೆ, 4 ಮ್ಯಾಗ್ ವೀಲ್ ಇದೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ ವಿತ್ ಸನ್ ರೂಫ್ ಸರ್ ಇದು. 320,000 ಹೋಗುತ್ತೆ ಸರ್ ಇದು. ಬ್ಯಾಂಕ್ ಕಡೆಯಿಂದ ಲೋನ್ ಆಗಲ್ಲ, ಯಾಕಂದ್ರೆ 2009 ಮಾಡಲ್ ಪ್ರೈವೇಟ್ ಲೋನ್ ನಿಮಗೆ 1:30, 1:40 ವರ್ಗೂ ಲೋನ್ ಮಾಡಿಕೊಡ್ತೀನಿ. ಅಷ್ಟು ಮಾಡ್ಬೋದು. 2009 ಮಾಡಲ್ ಥರ್ಡ್ ಓನರ್, ಡೀಸೆಲ್ 20-22 ಮೈಲೇಜ್ ಕೊಡುತ್ತೆ, ಫುಲ್ಲಿ ಲೋಡೆಡ್, ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್ ಇದು. ಪ್ರೈಸ್ ಏನು ಕೊಟ್ ಮಾಡಿದೀರಾ ಸರ್? 310,000 ಕೊಡ್ತೀನಿ ಸರ್. ಮುಂದೆ ಬಂದು ನಗೇಶ್ವರನ ಸಣ್ಣ ಪುಟ್ಟ ಸರ್ ಫೈನಲ್ ಪ್ರೈಸ್ ಅದು, ಬೇಕಾದ್ರೆ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಸುಮಾರು ಜನ ಗಾಬರಿ ಆಗಿಬಿಡ್ತಾರೆ, ಏನಪ್ಪ ಇವನು 2009 ಮಾಡಲ್ ಗಾಡಿಗೆ ಅಷ್ಟು ರೇಟ್ ಹೇಳ್ತಾನೆ ಅಂತ. ಸರ್ 8 ಇಯರ್ಬ್ಯಾಗ್ ಇರೋ ಗಾಡಿ ಸರ್. ಸನ್ರೂಫ್ ಬೇರೆ ಇದೆ, ಮೈಲೇಜ್ ಬೇರೆ ಕೊಡುತ್ತೆ, 20-22 ಡೀಸೆಲ್ ಗಾಡಿ. ಒಂದ್ಸಲ ಬಂದು ನೋಡಿ, ಮುಂದೆ ಕುತ್ಕೊಂಡು ಮಾತಾಡೋಣ. XUV500 ಇದೆ ಹೇಳಿ ಸರ್? ಸರ್ ಸೂಪರ್ ಆಗಿದೆ ಸರ್, ಹೊಸ ಗಾಡಿ ತಗೋತಿರಲ್ಲ ಆ ತರ ಟೇಸ್ಟ್ ಅಲ್ಲಿ ಇದೆ ಸರ್. 2014 ಮಾಡಲ್ ಸೆಕೆಂಡ್ ಓನರ್, 94,000 ಓಡಿರೋದು ರೆಕಾರ್ಡೆಡ್, 8 ಇಯರ್ಬ್ಯಾಗ್ ಇದೆ, W8, 4 ಮ್ಯಾಗ್ ವೀಲ್ ಇದೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮ್, ಲೆದರ್ ಸೀಟು ಎಲ್ಲ ಇದೆ. ಗಾಡಿ ಮಾತ್ರ ಮಾತಾಡೋಂಗೇ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಆಚೆ ಇರೋದಷ್ಟೇ ಸರ್, ಒಂದು ವಾಷಿಂಗ್ ಮಾಡಬೇಕಷ್ಟೇ, ಆಲ್ರೆಡಿ ಆಗಿದೆ ವಾಷಿಂಗ್, ಬಟ್ ಮತ್ತೊಂದ್ಸಲಿ ವಾಷಿಂಗ್ ನಿಮ್ಮ ಕಣ್ಣು ಮುಂದೆ ಮಾಡಿಕೊಡ್ತೀನಿ ವೀಕ್ಷಕರೇ. UP ರಿಜಿಸ್ಟ್ರೇಷನ್ ವಿತ್ NOC ಬೇಕಾ? 610,000 ಕೊಡ್ತೀನಿ. ವಿತ್ KA ಬೇಕಾ? ಮುಂದೆ ಬನ್ನಿ, ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ. 2014 ಮಾಡಲ್ ಸೆಕೆಂಡ್ ಓನರ್, 94,000 ಹೊಡಿದೆ, ಬ್ರ್ಯಾಂಡ್ ನ್ಯೂ ಥರ ಇದೆ ಗಾಡಿ. ಶೋರೂಮ್ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಆಮೇಲೆ ತಗೊಳ್ಳಿ, ಇಲ್ಲ ಮೆಕ್ಯಾನಿಕ್ ಇದೆ ಕರ್ಕೊಬಂದು ಚೆಕ್ ಮಾಡ್ಕೊಳ್ಳಿ, ಆ ಥರ ಚಾಲೆಂಜ್ ಮಾಡ್ತೀನಿ. ಇಲ್ಲಿ GS ಕರ್ವಾಳ್ ಇಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ಥರ XUV ಎಷ್ಟಾಗತ್ತೆ, ಬೇಗ ಬನ್ನಿ ತೊಗೊಂಡೋಗಿ. ಸರ್ ಜಸ್ಟ್ ಬಂದಿರೋದು, ನಿಮ್ಮ ಮುಂದೆನೆ ಬಂದಿರೋದು ನೋಡಿರಲ್ಲ ನೀವು, ಪ್ರಾಪರ್ ನೋಡ್ರಿ, ನಂಬರ್ ಪ್ಲೇಟ್ ಕೂಡ ಹೊಸದಾಕಿರೋದು ಸರ್. ಈಗ 2012 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ, 66,000 ಓಡಿರೋದು ರೆಕಾರ್ಡೆಡ್ i20. ನೋಡ್ಕೊಳ್ಳಿ ಗಾಡಿ ಹೆಂಗಿದೆ ಅಂತ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮು, ಲೆದರ್ ಸೀಟು ಎಲ್ಲ ಬರುತ್ತೆ, ಸಖತ್ತಾಗಿದೆ ಗಾಡಿ, ಮಾತಾಡೋಂಗೇ ಇಲ್ಲ, ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ. ಹ್ಯುಂಡೈ ಶೋರೂಮ್ಗೆ ಹೋಗೋಕ್ಕೆ ಚಾನ್ಸೇ ಕೊಡ್ತಾ ಇಲ್ಲ ನಾನು. GS ಕರ್ವಾಳ್ಗೆ ಬನ್ನಿ, ಹೊಸ ಗಾಡಿ ಕೊಡೋ ಥರ ನಿಮಗೆ ಫೀಲ್ ಬರುತ್ತೆ. ಏನು ಪ್ರೈಸ್ ಕೊಟ್ಟು ಸರ್? 15-16 ಮೈಲೇಜ್ ಕೊಡುತ್ತೆ, 2012 ಮಾಡಲ್ ಸೆಕೆಂಡ್ ಓನರ್, 66,000 ಓಡಿರೋದು ರೆಕಾರ್ಡೆಡ್, ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ, ಪ್ರೈವೇಟ್ ಲೋನ್ ನಿಮಗೆ ಆನ್ ಸ್ಪಾಟ್ 1.5 ಲಕ್ಷ ಮಾಡಿಕೊಡ್ತೀನಿ ಸರ್. ಇದು ಫೈನಲ್ ಕೋಟಿಂಗ್ ಗಿಟಿಂಗ್ ಏನು ಬೇಡ ಸರ್, ಫೈನಲ್ ಒಂದೇ ಬೆಲೆ ಹೇಳ್ತೀನಿ, 350,000 ಕೊಡ್ತೀವಿ ಸರ್. ಯಾವ ಮಾಡಲು? 12 ಮಾಡಲು.